ಸರ್ ಅಪ್ಪು ಸರ್ ಸುಮಾರು ಸತಿ ಸೆಟ್ಟಿಗೆ ಬಂದಿದ್ದಾರೆ, ಮೇಲ್ವಾದಲ್ಲಿ ಇದ್ದಾಗ ನಮ್ಮ ಸೆಟ್ಟಿಗೆ ಸುಮಾರು ಸತಿ ಬಂದಿದ್ದಾರೆ. ಅವರು ನನ್ನ ಬಗ್ಗೆನೇ ಕಾಳಜಿ ತಗೊಳ್ತಾ ಇದ್ದಿದ್ದು, ಏನು ಇಷ್ಟೊಂದು ಖರ್ಚು ಮಾಡ್ತಾ ಇದೀಯಾ, ಹೆಂಗೋ ರಿಕವರಿ ಮಾಡ್ತೀಯಾ, ಏನು ಅಂದರೆ ಯಾವಾಗ ಬಂದ್ರೂ ಸೈಡ್ಗೆ ಹಾಕೊಂಡು ಕರ್ಕೊಂಡು ಹೋಗ್ಬಿಡೋದು, ನನ್ನ ಕರ್ಕೊಂಡು ಹೋಗ್ಬಿಟ್ಟು ಹುಷಾರ ಮಾಡಪ್ಪ ಹುಷಾರ ಮಾಡು ಅಂತ ಹೇಳೋರು. ಮತ್ತು ಇಷ್ಟು ಜನ ಈ ಮೇಕಿಂಗು ಈ ಡಸ್ಟು ಅದೆಲ್ಲ ತುಂಬ ಎಕ್ಸೈಟಾಗಿ ಮಾತಾಡೋರು, ಅಂದರೆ ನನ್ನನ್ನು ಉರಿದುಂಬಿಸೋರು, ಪಾಪ ಮಾಡು ಚೆನ್ನಾಗಿ ಮಾಡು ಅಂತೆಲ್ಲ ಹೇಳೋರು. ಅಪ್ಪು ಸರು ಅವ್ರು ತೀರೋಗೋ ಒಂದು ವಾರದ ಮುಂಚೆ ಸರ್ ಒಂದು ಫೋನ್ ಮಾಡ್ತಾರೆ, ಅವರು ಫೋನ್ ಮಾಡಿಬಿಟ್ಟು ನಮ್ದು ಇದು ಮೋಷನ್ ಪೋಸ್ಟರ್ ಬಿಟ್ಟಿದ್ದೆ ನೋಡ್ಬಿಟ್ಟು, ಏ ಚಂದ್ರು ಏನಿದು ಹಿಂಗಿದೆ ಮೋಷನ್ ಪೋಸ್ಟರ್ ನೋಡ್ಬಿಟ್ಟು, ಏ ಸಖತ್ತಾಗಿದೆ ಫ್ಯಾಂಟಾಸ್ಟಿಕ್ ಆಗಿದೆ ಅಂತೇಳಿ ನನಗೆ ಅಪ್ಪು ಸರ ಹೇಳ್ತಾ ಇರೋದು ನನಗೆ ಅವತ್ತು ಬಂದು ಎಷ್ಟು ಜನಕ್ಕೆ ಹೇಳ್ಬಿಟ್ಟಿದ್ದ ಗೊತ್ತಿಲ್ಲ ಸರ್. ಆಮೇಲೆ ಇನ್ನೊಂದು ಪ್ರಮೋಷನ್ಗೆ ನಾನು ನಿಂಗೆ ಸಪೋರ್ಟ್ ಇರ್ತೀನಿ, ಟೀಸರ್ ನಾನೇ ರಿಲೀಸ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ, ಸಖತ್ತಾಗಿ ಬಂದಿದೆ, ನಾನು ನಿಮ್ಮ ಜೊತೆಗೆ ಇರ್ತೀನಿ, ಟೀಸರು ನಾನೇ ರಿಲೀಸ್ ಮಾಡಬೇಕು ಸರ್, ಅವರೇ ಹೇಳಿದ ಮಾತು ನಾನು ಟೀಸರ್ ರಿಲೀಸ್ ಮಾಡಬೇಕು ಚಂದ್ರು ಅಂತ ಹೇಳಿದರು. ಸೊ ಹಾಗಾಗಿನೇ ಈ ಸಿನಿಮಾನ ಅವ್ರಿಗೋಸ್ಕರನೇ ಅರ್ಪಿಸ್ತಾ ಇದ್ದೀನಿ, ನನಗೆ ಯಾರೂ ಆ ಥರ ಉರ್ದುಂಬಿಸಿಲ್ಲ. ನಮಗೆ ಸಂಬಂಧ ಇಲ್ಲದೆ ಇರೋ ಅಂದರೆ ಸಂಬಂಧ ಇಲ್ಲ ಸರ್, ಈ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಿಲ್ಲ. ಸೊ ಅವರು ನಮಗೆ ಒಂದು ಕಂಟೆಂಟ್ ನೋಡಿ ಒಂದು ಕ್ವಾಲಿಟಿನ ನೋಡಿ ನಾನು ಇರ್ತೀನಿ ನಿಮ್ಮ ಜೊತೆ ಮಾಡು, ಇದನ್ನು ಟೀಸರ್ ನಾನು ರಿಲೀಸ್ ಮಾಡ್ತೀನಿ, ಪ್ರಮೋಷನ್ಗೆ ನಾನು ಇರ್ತೀನಿ ಅಂತೆಲ್ಲ ಹೇಳಿದ್ರು ಅಂತಂದ್ರೆ ಅವ್ರು ಎಷ್ಟು ದೊಡ್ಡ ಅದಕ್ಕೆ ಸರ್, ಅವ್ರು ನಿಜವಾಗ್ಲೂ ದೇವರಾಗಿದ್ದು ಅಪ್ಪು ಸರ್, ಅದಕ್ಕೇ ಅವ್ರ ನೆನಪಿನಲ್ಲೇ ಅದಕ್ಕೇನೆ ಅವ್ರ ಬರ್ತ್ಡೇ ದಿನನೇ ಸಿನಿಮಾ ರಿಲೀಸ್ ಮಾಡೋದ್ರಿಂದ ನಂಗೆ ತುಂಬ ಹೆಮ್ಮೆ ಇದೆ.